ಮೈಮೂಲ್ನಲ್ಲಿ ಅಕ್ರಮ ನೇಮಕಾತಿ ಬಗ್ಗೆ ಸಾರಾ ಮಹೇಶ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಸಚಿವ ಸಾರಾ ಮಹೇಶ್ಗೆ ಎಲ್ಲ ಗೊತ್ತು ಸಾರಾ ಮಹೇಶ್ಗೆ ಇರುವಷ್ಟು ಬುದ್ಧಿವಂತಿಕೆ ನನಗಿಲ್ಲ ಎಂದು ಸ್ವಪಕ್ಷ ಶಾಸಕನ ವಿರುದ್ಧವೇ ಜಿಟಿ ದೇವೇಗೌಡ ಕಿಡಿಕಾರಿದ್ದಾರೆ ಈ ಬಗ್ಗೆ ಮಾತನಾಡಿದ ಜಿಟಿಡಿ ಪಂಚಾಯಿತಿ ಸದಸ್ಯರು ಅವರವರ ಕೆಲಸ ಮಾಡಲು ನಾನು ಬಿಡ್ತೀನಿ ಆದರೆ ಎಲ್ಲವನ್ನೂ ನಾನೇ ಮಾಡಬೇಕು ಅನ್ನೋದು ಸಾರಾ ಬುದ್ಧಿ ಸಾರಾ ಮಹೇಶ್ ಏನು ಕೆಲಸ ಮಾಡುತ್ತಾನೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮೈಮುಲ್ ಡಿಸಿಸಿ ಬ್ಯಾಂಕ್ ಮುಂತಾದವು ಸ್ವಾಯತ್ತ ಸಂಸ್ಥೆಗಳಾಗಿದ್ದು ಅವುಗಳನ್ನು ನಿರ್ವಹಣೆ ಮಾಡುವುದು ರಾಜ್ಯ ಸರ್ಕಾರದ ಜವಾಬ್ದಾರಿ ಎಲ್ಲವನ್ನೂ ನಾನು ಯಾಕೆ ಮಾಡಲಿ ನನಗೆ ಮಾಡೋದಕ್ಕೆ ಬೇರೆ ಕಡೆ ಕೆಲಸ ಬೇರೆ ಕೆಲಸ ಇಲ್ವಾ ಎಲ್ಲಾ ವಿಚಾರದಲ್ಲಿಯೂ ನಾನು ಮೂಗು ತೋರಿಸೋದಿಲ್ಲ ಎಂದು ಜಿಟಿ ದೇವೇಗೌಡ ಹೇಳಿದರು ನಾನು ಆಗ್ಲೇ ಹೇಳಿದಿನಿ ನನಗೆ ಯಾವಾಗಲೂ ಕೂಡ ನಾನು ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕಿನ ನೇಮಕಾತಿಲ್ ಆಗಲಿ ನನ್ನ ಪಾತ್ರನೂ ಇಲ್ಲ ಅಲ್ಲ ನಾನು ಅಪಾಯಿಂಟ್ಮೆಂಟ್ ಪಡ್ಕೊಂಡೂ ಇಲ್ಲ ಒಂದು ನನ್ನ ಮಗನೇ ಡೈರೆಕ್ಟ್ ಇದ್ದರು ಟ ಪಡ್ಕೊಂಡಿಲ್ಲ ಆಗಲೇ ಉತ್ತರ ಕೊಟ್ಟಿದ್ದೀನಿ ಮೈಮೂಲಲ್ಲಿ ಸುಮಾರು 2016 ರಿಂದ ಅವರು ಪ್ರಯತ್ನ ಮೆಗಾ ಡೈರಿ ಮಾಡಿದ ಮೇಲೆ ಹಿಂದೆ ಯಡಿಯೂರಪ್ಪನ ಸಿಎಂ ಆಗಿದ್ದಾಗ ಸಿದ್ದರಾಮಯ್ಯನ ಸಿಎಂ ಆಗಿದ್ದ ಆ ಕಾಲದಿಂದಲೂ ಕೂಡ ಅಪಾಯಿಂಟ್ಮೆಂಟ್ ಮಾಡ್ತಕ್ಕಂತದಕ್ಕೆ ಮಾಡಕ ಆಗಿಲ್ಲ ಅವರು ಆವತ್ತಿಂದ ಪ್ರಯತ್ನ ಮಾಡಿ ನಮ್ಮ ಬಂಡಪ್ಪ ಕಾಶಂಪೂರ್ ಅವರು ಅದು ಮಂಜೂರಾತಿ ಮಾಡ್ಕೊಟ್ಟ ಮೇಲೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈಗ ಇರತಕ್ಕಂತ ನಮ್ಮ ಸಹಕಾರ ಸಚಿವರ ಮಾರ್ಗದರ್ಶನದಲ್ಲಿ ಕಾನೂನು ರೀತಿಯ ಮಾಡಬೇಕು ಅಂತಕಂತದ್ದೇ ನಮ್ಮೆಲ್ಲರದು ಆಶಯ ಇರಬಹುದು ಅವರು ಗೊತ್ತಿರುತ್ತೆ ಅಲ್ಲ ಯಾಕೆಂದ್ರೆ ಅವರು ಮುಂದೇನೋ ಹಿಂದೆ ಇದ್ದು ಮಾಡ್ತಾರೆ ಮುಂದೆ ಬಂದು ಮಾಡ್ತಾರೆ ಸಾರಾ ಮಹೇಶ್ ಗೆ ಅದೆಲ್ಲ ಒಳ್ಳೆ ವಿದ್ವತ್ ಇದೆ ನೀವು ಹೇಳೋ ಲೆಕ್ಕಾಚಾರ ಈಗ ಇರತಕ್ಕಂತ ಅಧ್ಯಕ್ಷರು ರಬ್ಬರ್ ಸ್ಟಾಂಪ್ ಅಂತ ಒಪ್ಪಕತ್ತರೆ ನೀವು ಅದು ಅವರು ಹೇಳಿದ್ರು ಸಾರಾ ಮಹೇಶ್ ಸರ್ ಒಟ್ಟು ಈ ಅಕ್ರಮ ಆ ಅಧ್ಯಕ್ಷರು ಅಲ್ಲೇ ಡೈರಿ ಅಧ್ಯಕ್ಷರಾಗಿ ಅವ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಬಹಳ ಅನುಭವ ಇರತಕ್ಕಂತವರು ಡೈರಿ ಅಧ್ಯಕ್ಷ ಆಗಿದ್ದಾರೆ ಅಧ್ಯಕ್ಷರಗಳದೇ ಎಲ್ಲ ನಡೆಯಲ್ಲ ಯಾವತ್ತು ಸಾರಾ ಮಹೇಶ್ ಅವರ ತರ ಯಾರು ಅಧಿಕಾರ ನಡೆಸಕಾಗಲ್ಲ ನಮ್ಮಲ್ಲಿ ನಮ್ಮ ತಾಲೂಕಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಗೆ ನಾವು ಟಚ್ ಮಾಡಲ್ಲ ಜಿಲ್ಲಾ ಪಂಚಾಯಿತಿಯವರು ಟಚ್ ಮಾಡಲ್ಲ ತಾಲೂಕು ಪಂಚಾಯಿತಿಯವರು ಟಚ್ ಮಾಡಲ್ಲ ಅವರವರ ವ್ಯಾಪ್ತಿಯಲ್ಲಿ ಅಧಿಕಾರ ಅವರವರೇ ಚಲಾಯಿಸಬೇಕು ಒಳ್ಳೆಯದು ಕೆಟ್ಟದ್ದು ಅವರಿಗೆ ಬಿಟ್ಬಿಡ್ತೀವಿ ನಾವು ಅವ್ರ ತರ ನಾನೇ ನಡೆಸಬೇಕು ಶಾಸಕನಾಗಿ ಅಂತೇಳಿ ನಾವು ಮಾಡೋಕ್ಕೋಗಲ್ಲ ಹಂಗೆ ನಮಗೂ ಅವ್ರಿಗೂ ಅಷ್ಟೇ ವ್ಯತ್ಯಾಸ ನಾವು ಅವ್ರಿಗೆ ಬಿಟ್ಬಿಡ್ತೀವಿ ಅವ್ರ ಅಧಿಕಾರಿಗಳು ಇರ್ತಾರಲ್ಲಿ ಕೆ ಎಸ್ ಮಂಡ್ರ ಅಧಿಕಾರಿಗಳಿದ್ದಾರೆ ರಿಜಿಸ್ಟ್ರಾರ್ ಇದ್ದಾರೆ ಸೆಕ್ರೆಟ್ರಿ ಇದ್ದಾರೆ ಅವರು ಏನು ಕಂಡುಹಿಡಿದಿದ್ದಾರೆ ಏನು ಅಂತ ನನಗಂತೂ ಗೊತ್ತಿಲ್ಲ ಅವರಂತೂ ಮಾಡ್ತಾಯಿದ್ದಾರೆ ಮೊನ್ನೆ ಕಾಗದ ಪತ್ರ ಸಮಿತಿ ಅಧ್ಯಕ್ಷ ನಾನು ಹಿಂದೆ ಕಾಗದ ಪತ್ರ ಸಮಿತಿ ಅಧ್ಯಕ್ಷ ಆಗಿದ್ದೆ ಆ ಸಮಿತಿ ವ್ಯಾಪ್ತಿ ಏನು ಎಲ್ಲವೂ ಕೂಡ ಗೊತ್ತು ಅಲ್ಲೂ ಕೂಡ ನಡೆಸಿದ್ದಾರೆ ಅಂತ ಕೇಳಿದೆ ಇಲ್ಲಿ ಪ್ರಶ್ನೆ ಏನು ಗೊತ್ತಾದ ಸರ್ಕಾರ ಇದೆ ಹಿಂದೆ ಒಂದು ಸತಿ ಬರೀ 69 ಪೋಸ್ಟ್ ಎಷ್ಟೇ ಮಾಡ್ಕೊಂಬಂದಿದ್ರು ಮತ್ತು ಬಂಡಪ್ಪ ಇದ್ದಾಗ 168 ಪೋಸ್ಟ್ ಸ್ಯಾಂಕ್ಷನ್ ಮಾಡಿಸಿದ್ದಾರೆ ಈ ಸರ್ಕಾರ ಬಂದಮೇಲೆ ನಮಗಿನ್ನೂ ಸಾಲಕ್ಕಿಲ್ಲ ಅಂತೇಳಿ ಇನ್ನೂ 25 ಪೋಸ್ಟ್ ಸ್ಯಾಂಕ್ಷನ್ ಮಾಡಿಸ್ಕೊಂಬಂದಿದ್ದಾರೆ ಅಂತ ನೋಡಿದ್ದೀನಿ ನಾನು ಕೇಳಿದ್ದೀನಿ ಅದನ್ನೆಲ್ಲ ಅದು ಸರ್ಕಾರ ಇದೆ ನಾವು ಕೂಡ ಹೇಳಿದ್ದೀವಿ ಯಾವುದೇ ಸಂಘ ಸಂಸ್ಥೆಗಳು ಮಾಡ್ತವೆ ಈಗೆಲ್ಲ ಕೆ ಎಮ್ ಎಫ್ ಇರ್ಬೋದು ಡೈರಿಗಳಿರ್ಬೋದು ಡಿ ಸಿ ಸಿ ಬ್ಯಾಂಕ್ಗಳಿರ್ಬೋದು ಇವೆಲ್ಲರೂ ಕೂಡ ಅವು ಸ್ವಾಯತ್ತ ಸಂಸ್ಥೆಗಳು ಅದ್ರ ಮೇಲೆ ಸರ್ಕಾರ ಇದೆ ಅಧಿಕಾರಿಗಳಿದೆ ಸೆಕ್ರೆಟರಿಯೇಟ್ ಇದೆ ತಪ್ಪಾಗಿದ್ದರೆ ಅವರು ಹೋರಾಟ ಮಾಡ್ತಾರೆ ತಪ್ಪಿಗೆ ಕ್ರಮ ಕೈಗೊಳ್ತಾರೆ ಈ ಅವಧಿನಲ್ಲಿ ನೀವು ಸಿದ್ದರಾಮಯ್ಯನವರು ಭೇಟಿಯಾಗಿದ್ದೀರಿ ಏನು ವಿಶೇಷ ಸಿದ್ದರಾಮಯ್ಯನವರು ಭೇಟಿಯಾಗಿದ್ದು ಗ್ರಾಮ ಪಂಚಾಯಿತಿ ಈ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯಿತಿಗಳಿಗೆ ಏನು ನಾಮಿನಿ ಮಾಡಬೇಕು ಅಂತ ಹೊರಟಿದ್ದಾರೆ ಇದ್ರ ಬಗ್ಗೆ ಗ್ರಾಮೀಣ ಪ್ರದೇಶಗಳಿರ್ತಕ್ಕಂಥ ಸ್ಥಳೀಯ ಸಂಸ್ಥೆಗಳಿಗೆ ನಾಮಿನಿ ಯಾವತ್ತೂ ಕೂಡ ಮಾಡಿಲ್ಲ ಮಹಾತ್ಮ ಗಾಂಧಿಯವರ ಕನಸು ಗ್ರಾಮ ಪಂಚಾಯಿತಿಗಳನ್ನು ಬಲವರ್ಧನೆಗೊಳಿಸ್ಬೇಕು ಚುನಾಯಿತ ಪ್ರತಿನಿಧಿಗಳ ಆಡಳಿತ ನಡೆಸಬೇಕು ಅಂತೇಳಿ ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಹಿಂದೆ ಕಮಿಟಿಯಲ್ಲಿ ನಜೀರ್ ಸಾಬ್ರು ಇದ್ದಾಗಲೇ ಆ ಕಮಿಟಿ ಸದಸ್ಯರಿದ್ದರು ಅವರು ಚಾಮರಾಜನಗರ ಎಸ್ ಪುಟ್ಟಸ್ವಾಮಿಯವರು ಸಿದ್ದರಾಮಯ್ಯನವರು ನಜೀರ್ ಸಾಬ್ರು ಇದ್ದಂಥ ಸಂದರ್ಭದಲ್ಲೇ ಅಧ್ಯಯನ ಮಾಡಿದ್ದಾರೆ ಇದೆಲ್ಲ ಗ್ರಾಮೀಣಾಭಿವೃದ್ಧಿ ಬಗ್ಗೆ ಈ ಬಗ್ಗೆ ನೀವು ಅವ್ರಿಗೆ ಹೇಳಬೇಕು ಮುಖ್ಯಮಂತ್ರಿಗಳಿಗೆ ನಾಮಿನಿ ಗ್ರಾಮ ಪಂಚಾಯಿತಿಗಳು ಮಾಡ್ತಕ್ಕಂಥದ್ದು ಮಾಡೋದು ಸರಿಯಲ್ಲ ನಾಮಿನಿ ಮಾಡಬಾರ್ದು ಚುನಾಯಿತ ಪ್ರತಿನಿಧಿಗಳೇ ಇರಬೇಕು
चुनाव नडसोवर्गू इतकंतवरने मुंदुवरिसबेकु अंतकंतर बग्गे चर्चे माडक होगिद्दे मातादिदे मैमूल एनागिल्ल मैमूल बग्गेने मातादिल्ल नानु ಮೈಬಲ್ ಬಗ್ಗೆ ನಾನು ಎಲ್ಲೂ ಮಾತಾಡಲ್ಲ ಈ ಅಂತದಲ್ಲಿ ಸಾರಾ ಮಹೇಶ್ ಹೇಳ್ತಾರೆ ಇದರ ಬಗ್ಗೆ ಎಲ್ಲ ತನಿಖೆ ಆಗಬೇಕು ಅಂತ ನೀವೇನ್ ಅಂತಿರ್ತೀರಾ ಅಲ್ಲಪ್ಪ ನಾನು ಸಾರಾ ಮಹೇಶ್ ಅವರಿಗೆ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿದೀನಿ ಸರ್ ಅವರು ಹೇಳ್ತಾರೆ ಜಿಟಿ ದೇವೇಗೌಡರು ಸಹಕಾರಿ ದುರಂಡ್ರಿ ಬ್ರೋ ಇಷ್ಟೊಂದು ಅಕ್ರಮ ನಡೆದಿದೆ ಓಎಂಆರ್ ಸೀಟ್ ಕೊಟ್ಟಿಲ್ಲ ಕಿ ಆನ್ಸರ್ ಬಿಟ್ಟಿಲ್ಲ 16000 ಜನ ಬಡ ಮಕ್ಕಳು ಇಲ್ಲಿ ಪರೀಕ್ಷೆ ಬರೆದಿದ್ದಾರೆ ಜಿಟಿ ದೇವೇಗೌಡರು ಯಾಕೆ ಇದರ ವಿರುದ್ಧವಾಗಿದೆ ಧ್ವನಿ ಎತ್ತುತ್ತಾ ಇಲ್ಲ ಅದು ನಿನಗೆ ಸಾರಾ ಮಹೇಶ್ ಇಬ್ಬರಿಗೆ ಗೊತ್ತಿರೋ ಚೆನ್ನಾಗಿ ನನಗೆ ಅದೇನು ಗೊತ್ತಿಲ್ಲ ಒತ್ತುಕೊಂಡು ನಿನಗೆ ಸಾರಾ ಮಹೇಶ್ ಇಬ್ಬರು ಚೆನ್ನಾಗಿ ಗೊತ್ತಿದೆ ಅದರಿಂದ ನನಗೆ ಅದೇನು ಗೊತ್ತಿಲ್ಲ ನಾನು ನೋಡಕ್ಕೆ ಹೋಗಲ್ಲ ಆಡಳಿತ ಮಂಡಳಿ ಇದೆ ರಿಜಿಸ್ಟ್ರಾರ್ ಇದ್ದಾರೆ ಮಂತ್ರಿಗಳಿದ್ದಾರೆ ನೋಡ್ತಾರೆ ಅದು ನೋಡಕ್ಕೆ ಬೇರೆ ಕೆಲಸ ಇಲ್ಲ ನನಗೆ ಅದು ನೋಡ್ಕೊಂಡು ನಾನು ಯಾರು ನೋಡ್ಕೊಂಡು ಕೂತ್ಕೊಳ್ಳಕ್ಕೆ ನಾನು ಹಿಂದೆ ಮಹಾಮಂಡಲದಲ್ಲಿ ಬಿಟ್ಟು ಬಂದ ಮೇಲೆ ಯಾವುದೇ ಸಹಕಾರ ಸಂಘಗಳ ಹಸ್ತಕ್ಷೇಪ ಮಾಡಲ್ಲ ಒಂದು ಪಂಚಾಯತಿಲಿ ಹಸ್ತಕ್ಷೇಪ ಮಾಡಲ್ಲ ಒಂದು ಜಿಲ್ಲಾ ಪರಿಷತ್ತಲ್ಲಿ ಹಸ್ತಕ್ಷೇಪ ಮಾಡಲ್ಲ ಆ ಚುನಾಯಿತ ಪ್ರತಿಗಳು ಇರ್ತಾರೆ ಚೆನ್ನಾಗಿ ಕೆಲಸ ಮಾಡಿದ್ರೆ ಮುಂದೆ ಬರ್ತಾರೆ ಮಾಡಲಿಲ್ಲ ಅಂದ್ರೆ ಜನ ಅವರು ಶಿಕ್ಷೆ ಕೊಡ್ತಾರೆ ಮತದಾರ ಕೈಯಲ್ಲಿ ಇದೆ ಅದೆಲ್ಲ ನಾನು ಅದ ಎತ್ತಕೊಂಡು ಹೋಗಕ್ಕೆ ನನಗೆ ಬೇರೆ ಏನು ಕೆಲಸ ಇಲ್ಲ ಮಾಡಕ್ಕೆ ಸರ್ ಅದೇ ರೇವಣ್ಣ ಅವರದ್ದು ಇದೆಯಲ್ಲ ಸರ್ ಹಾಸನದಲ್ಲಿ ಸ್ಟಾಪ್ ಮಾಡಿದರೆ ಒಂದು ಏನೋ ಸರ್ಕಾರದಿಂದ ತಡೆ ತಂದಿದ್ದಾರೆ ಆದ್ರೆ ಮೈಸೂರಲ್ಲಿ ಯಾಕೆ ಆಗ್ತಿದೆ ನೋಡು ಅದೆಷ್ಟು ಚೆನ್ನಾಗಿ ತಿಳ್ಕೊಂಡಿದ್ಯಾ ನೀನು ಹಾಸನದಲ್ಲಿ ನಿಂತೋಗಿದೆ ಮತ್ತೆ ಹಿನ್ನೆಲೆಯಲ್ಲಿ ನಿಂತೋಗಿದೆ ಯಾಕೆ ಚೆನ್ನಾಗಿ ತಿಳ್ಕೊಂಡು ನಾನು ಅಂತಲ್ಲ ಸರ್ ಅದು ಮಾಜಿ ಸಚಿವರು ಮಾತಾಡಿದ್ರೆ ನಿಮ್ಮ ಗಮನ ಅವ್ರು ಹೇಳಿದ್ದ ಅದ್ಯಾವುದು ನನಗೆ ಗೊತ್ತಿಲ್ಲ ಓಕೆ ಥ್ಯಾಂಕ್ ಯು ಸರ್